ಜೀವ ಬಂತು ಹಠಾತಣೆ. ಎಕ್ಸೈಟೆಡ್ ಫಾರ್ ಮೈ ಗೋಲ್ಡ್? ಯೆಸ್. ಹೌದಾ? ಹೌದಾ? ಓಕೆ. ಬಿಗ್ ಬಾಸ್ ಹೋಗಿ ಬಂದ ನಂತರ ತುಂಬಾ ಜನಕ್ಕೆ ರೋಲ್ ಮಾಡೆಲ್ಲ ನೀವು. ಈ ರೋಲ್ ಮಾಡೆಲ್ ಎಂಬ ಒಂದು ಶಬ್ದ ನಿಮಗೆ ಈಗ ನಿಮಗೆ ಒತ್ತಡ ಆಗ್ತಾ ಇದೆ, ಅದನ್ನ ಹೇಗೆ ನೀವು ರಿಸೀವ್ ಮಾಡ್ತಾ ಇದ್ದೀರಿ ಅಂತ? ಬಿಗ್ ಬಾಸ್ ಅಲ್ಲಿ ನಿಮಗೆ ಕಾಣಿಸಿರೋದೇನು ಅಂದ್ರೆ ನನ್ನ ಪರ್ಸನಾಲಿಟಿ. ಅದಕ್ಕೆ ನಾನೇನು ಪ್ರಿಪರೇಷನ್ ಮಾಡ್ಬೇಕಾಗಿರ್ಲಿಲ್ಲ, ಅದನ್ನ ನಾನು ಪ್ರಿಟೆಂಡ್ ಮಾಡ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ಸೊ ಅದ್ ಖಂಡಿತವಾಗ್ಲೂ ನಂಗೊಂದು ಚಾಲೆಂಜ್ ಆಗಿ ಅನ್ಸಲ್ಲ. ನನ್ನ ರೋಲ್ ಮಾಡೆಲ್ ತಗೊಂಡಿದಾರೆ ಅಂದ್ರೆ ನನ್ನ ಪರ್ಸನಾಲಿಟಿ ನೋಡ್ಬಿಟ್ಟು. ಬಹುಶಃ ನಾನು ಮಾಡಿರುವಂತ ಪಾತ್ರ ನೋಡಿ ನನ್ನ ಇಷ್ಟಪಟ್ಟಿದ್ರೆ ಮೋಸ್ಟ್ಲಿ ಅದನ್ನ ಚಾಲೆಂಜ್ ಅನ್ಸ್ತಿತ್ತು, ಯಾಕಂದ್ರೆ ನಾವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಬಟ್ ನನ್ನ ಪರ್ಸನಾಲಿಟಿನೇ ಆಗಿರೋದ್ರಿಂದ ನಂಗೇನು ಮೇಂಟೈನ್ ಮಾಡ್ಬೇಕಾಗಿಲ್ಲ. ಯಾವ್ದೇ ಇಂಟರ್ವ್ಯೂಸ್ ಬೇರೆ ಕಂಟೆಸ್ಟ್ ಬಗ್ಗೆ ನಿಮ್ಗೆ ಕ್ವಶನ್ ಕೇಳ್ತಾರೆ, ನೀವ್ ಏನೋ ಒಂದ್ ಹೇಳ್ತಾರ, ಅದನ್ನ ಬೇರೆ ಚಾನಲ್ಗಳು ತಮ್ಮ ಟಿ ಆರ್ ಪಿಗೋಸ್ಕರ ಯೂಸ್ ಮಾಡ್ತಾರೆ, ಅದ್ ಯಾವ ತರ ಅಂತ ಎಲ್ಲರಿಗೂ ಗೊತ್ತು. ಅದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವಾಗ ಯಾರಾದ್ರೂ ನನ್ ಕ್ವಶನ್ ಕೇಳ್ತಾರೆ ಮೀಡಿಯಾದವರು ಅಂದ್ರೆ ಅವ್ರು ಕೇಳುವಂತ ಕ್ವಶನ್ ನ ಅವ್ರು ಹಾಕೋದ್ ತುಂಬಾ ರೇರು ಅಲ್ವಾ, ಉತ್ತರ ಮಾತ್ರ ತೋರಿಸ್ತಾರೆ, ಅವ್ರು ಏನ್ ಕ್ವಶನ್ ಕೇಳಿದ್ರು ಅಂತ ತೋರ್ಸೋದೇ ಇಲ್ಲ. ಅವಾಗ ಏನ್ ಪೋರ್ಟ್ರೆ ಆಗುತ್ತೆ ಅಂದ್ರೆ ನಾವ್ ಹೀಗ್ ಉತ್ತರ ಕೊಟ್ವಿ, ನಾವ್ ಹೀಗ್ ಹೇಳಿದ್ವಿ ಅಂತ. ಆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದ್ ಕ್ವಶನ್ ಕೇಳಿರ್ತಾರೆ, ಅದನ್ನು ಅವ್ರು ಹಾಕ್ಬೇಕು ಅನ್ನೋದು ನಾನು ನಂಬ್ತೀನಿ. ಅದು ಯಾವ್ದೇ ಜರ್ನಲಿಸ್ಟ್ ಆಗಿದ್ರು ಅದು ಇಟ್ಸ್ ಅ ಮಸ್ಟ್ ಅಂಡ್ ಶುಡ್. ಕ್ವಶನ್ ಏನ್ ಕೇಳಿದ್ರೆ ಅದಕ್ಕೆ ಏನ್ ಉತ್ತರ ಕೊಟ್ಟಿದ್ದಾರೆ ಅಂತ. ಒಂದ್ ರೀಸೆಂಟ್ ಆಗಿ ಒಂದ್ ಇವೆಂಟ್ ಆಗಿತ್ತು, ಅದರಲ್ಲಿ ಹಿಂಗೆ ಒಂದ್ ವಿಷಯ ಆಗಿತ್ತು, ಎಲ್ಲಿಂದೋ ಎಲ್ಲಿಗೋ ಎಡಿಟ್ ಮಾಡಿ ಎಲ್ಲಿಗೋ ಹಾಕಿದ್ದಾರೆ. ನೆಲಕ್ಕಿಂತ ಜಾಸ್ತಿ ನಮಗೆ ಹೆಲ್ಪ್ ಮಾಡೋದು ಮೀಡಿಯಾದವರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೋಸ್ ಮೀಡಿಯಾ ಪೀಪಲ್ ಯಾರು ನಮಗೆ ಲಿಟ್ರಲಿ ಮಾರಿಗೋಲ್ಡ್ ಡಿಗ್ರಿ ತುಂಬಾ ಪ್ರಮೋಷನ್ ಮಾಡ್ತಾ ಇದಾರೆ, ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ಬಟ್ ಇನ್ ಕೆಲವರು ಅಲ್ಲೇ ಬಂದ್ಬಿಟ್ಟು ಬೇರೆ ವಿಷಯನ ಕೇಳ್ಕೊಂಡು ಅದಕ್ಕೋಸ್ಕರ ಅವ್ರು ಟಿ ಆರ್ ಪಿ ಮಾಡ್ತಿರೋದು ನಂಗೆ ಇಷ್ಟ ಆಗಲ್ಲ. ಅಂಡ್ ತುಂಬಾ ರಾಂಗ್ ರಾಂಗ್ ಎಡಿಟ್ ಮಾಡಿ ರಾಂಗ್ ಮೆಸೇಜ್ ನ ಕನ್ವೇ ಮಾಡೋದು ಕೂಡ ಇಷ್ಟ ಆಗ್ತಿಲ್ಲ. ಕಮೆಂಟ್ ಸೆಕ್ಷನ್ಸ್ ನಾನು ನೋಡ್ತಾ ಇದ್ದೀನಿ, ಯಾವ ತರ ನೀವು ಕೂಡ ಡಿಫೆಂಡ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಆ ಒಂದ್ ನಿಲ್ವಿಗೆ ಅಂಡ್ ನನ್ ಮೇಲೆ ಇರುವಂತ ಒಂದು ಪ್ರೀತಿಗೆ. ನನ್ನ ಕಡೆಯಿಂದ ನೀವಲ್ಲಿ ಉತ್ತರ ಕೊಡ್ತಿದ್ದೀರಾ ಅಂತ ನೋಡಿದೀನಿ, ಅದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಅಂಡ್ ನಿಮಗೆ ನನ್ ಮೇಲಿರೋ ನಂಬಿಕೆಗೆ ನಾನು 100% ಐ ಜಸ್ಟಿಫೈ ಇಟ್. ನಾನು ನಿಮಗೆ ಯಾವತ್ತೂ ಆಗದೆ ಇದ್ದಾಗ ನೋಡ್ಕೊಳ್ತೇನೆ ಕೂಡ. ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು ಅಂದ್ರೆ ಮಾರಿಗೋಲ್ಡ್ ಅಂದ್ರೆ ಬಿಸ್ಕೆಟ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಸಿನಿಮಾಗೆ ಹೆಂಗಿದೆ, ಹೆಂಗ್ ಕನೆಕ್ಟ್ ಆಗತ್ತೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಸೊ ಈಗಾಗಲೇ ನಾನು ಬಹಳಷ್ಟು ಪ್ರೆಸ್ ಮೀಟ್ ಅಲ್ಲಿ ಅದನ್ನ ಕ್ಲಾರಿಫೈ ಮಾಡಿದ್ದೀನಿ. ಏನು ಅಂದ್ರೆ ಮಾರಿಗೋಲ್ಡ್ ಸಿನಿಮಾದಲ್ಲಿ ಮೇನ್ ಸೋಲ್ ಅನ್ನೋದು ಇದು ಗೋಲ್ಡ್ ಬಿಸ್ಕೆಟ್, ಇಡೀ ಸಿನಿಮಾ ಗೋಲ್ಡ್ ಬಿಸ್ಕೆಟ್ ಸುತ್ತಾನೆ ನಡೆಯುತ್ತೆ. ನಾನು ಫಸ್ಟ್ ಡೈರೆಕ್ಟರ್ ಆಗಿದ್ದು ಸಾಧು ಕೋಕಿಲ್ಲ, ಅವರನ್ನ ಹೀರೋ ಮಾಡಿದಂತ ಡೈರೆಕ್ಟರ್ ನಾನು, ತಿಮ್ಮರಾಯಿ ಅಂತ ಸಿನಿಮಾ. ಅದಾದ ನಂತರ ಈ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಡೈರೆಕ್ಟ್ ಮಾಡೋಣ ಅಂತ ಒಂದು ತವಕದಲ್ಲಿ ಇದ್ದೆ. ಆಗ ಪ್ರೊಡ್ಯೂಸರ್ ಆಗಿದ್ದೆ ನಾನು ರಾಘವೇಂದ್ರ ನಾಯ್ಕ ಅವರಿಗೆ. ರಾಘವೇಂದ್ರ ನಾಯ್ಕ ಅವರು ಹೇಳಿದಂತ ಕತೆ ನನ್ನನ್ನ ತುಂಬಾ ಕೆರಳಿಸ್ತು. ಈ ಮಾರಿಗೋಲ್ಡ್ ಅನ್ನೋ ಸಿನಿಮಾ ನನಗೆ ತುಂಬಾ ವಿಶೇಷವಾಗಿದೆ, ಏನಕಂದ್ರೆ ನನ್ನ ಗೆಳೆಯ ರಾಘವೇಂದ್ರ ನಾಯ್ಕ ಅವರು ರಘುವರ್ಧನ್ ಸರ್ ನಿರ್ಮಾಣ ಮಾಡಿರುವಂತ ಸಿನಿಮಾ. ಈ ಸಿನಿಮಾ ನಾನು ಒಂದ್ 40 ಸಿನಿಮಾಗಳು ಮಾಡಿದ್ದೀನಿ, ಅದ್ರಲ್ಲಿ ಕೆಲವೇ ಅಚ್ಚುಮೆಚ್ಚು ಸಿನಿಮಾಗಳಲ್ಲೊಂದು ಇದೊಂದು ಕೂಡ ನಂದು. ಶುರುವಾಗುತ್ತಿದೆ ಒಲವಾಗುತ್ತಿದೆ ಹಠಾತನೆ, ನಂಗೊಂದು ಹೃದಯವಿತ್ತು ಅನ್ನೋದು ಗೊತ್ತಾಗೋಯ್ತು, ಹೋದ ಜೀವ ಬಂತು ಹಠಾತನೆ, ನಂಗೊಂದು ಹೃದಯವಿತ್ತು ಅನ್ನೋದು ಗೊತ್ತಾಗೋಯ್ತು, ಹೋದ ಜೀವ ಬಂತು ಹಠಾತನೆ.